नए दौर के गोल गुम्बद का आविष्कार अशफाक उड आर्टिस्ट बीजापुर के ऐतिहासिक गोल गुम्बद को उंगलियों के हुनर का कमाल मेहनत से कम इस अनमोल गोल गुम्बद के दाम 500 से शुरू। आप भी खरीद कर इनका हौसला बढ़ाएं। अल्लाहपुर बेस जन्नत नगर बीजापुर। स्वागत है आपका बी न्यूज नेशन में, मैं हूं आबिद हुसैन शेख। इलकल के मोहम्मद अजहरुद्दीन बने CAPF इम्तिहान में टॉपर। इलकल के एक नौजवान ने UPSC के जरिए आयोजित सेंट्रल आर्म्ड पुलिस फोर्स CAPF के इम्तिहान में शानदार मुजाहरा करके इस मर्तबा इलकल के कई बच्चों ने नीट इम्तिहान में भी शानदार मुजाहरा करके शहर का नाम रोशन किया है। इसी तरह एक गरीब खानदान से ताल्लुक़ रखने वाले मोहम्मद अजहरुद्दीन ने UPSC इम्तिहान में 163 मार्क्स के साथ रैंक हासिल किया है। इलकल के इस मुस्लिम नौजवान की शानदार कारकर्दगी से शहर में खुशी का माहौल। तो इस सिलसिले में अजहरुद्दीन की वालिदा ने बताया कि शोहर के गुजर जाने के बाद इन्होंने बड़ी मेहनत और मजदूरी करके अपने लड़के को पढ़ाया और इस काबिल बनाया। मोहम्मद अजहरुद्दीन ने बताया कि गरीबी इनकी तालीम में रुकावट नहीं बनी और इनके वालिदा की मेहनत और दुआओं से ये नतीजा निकला है, कहा अजहरुद्दीन ने। ನನ್ನ ಹೆಸರು ಮೊಹಮ್ಮದ್ ಅಜರುದ್ದೀನ್ ಹಮಾಲಾ ಅಂತ ಹೇಳಿ ನಾನು ಇಲ್ಕಲ್ ನಗರದವನಾಗಿದ್ದು ಫಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ನಂದು ಶ್ರೀ ಗುರು ಮಹಾಂತೇಶ ಶಿಶುವಿಹಾರ ಪ್ರಾಥಮಿಕ ಶಾಲೆಯಲ್ಲಿ ಕಂಪ್ಲೀಟ್ ಮಾಡಿದೆ. ಜೊತೆ ಜೊತೆಗೇ 4ನೇ ಮತ್ತು 5ನೇತೆಯಲ್ಲಿ ನಾನು ನವೋದಯ ಕೋಚಿಂಗ್ ತೊಗೊಂಡೆ ಜಿ ರೇಷ್ಮೆ ಸರ್ ಹತ್ರ. ಅದಾದಮೇಲೆ ನವೋದಯ ಸೆಲೆಕ್ಟ್ ಆಯಿತು ನಂದು. 6th to 12th ಸ್ಟ್ಯಾಂಡರ್ಡ್ ನಾನು ನವೋದಯಲ್ಲಿ ಓದಿದೆ. ಅದಾದಮೇಲೆ 4 ವರ್ಷ BSc ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡದಲ್ಲಿ ಓದಿದೆ. ಅದಾದಮೇಲೆ ನಾನು UPSC ಕೋಚಿಂಗ್ ಅಂತೇಳಿ ಮುಂಬೈಗೆ ಹೋದೆ. ಅಲ್ಲಿ ಹಜ್ ಕಮಿಟಿ ಆಫ್ ಇಂಡಿಯಾ ಅಂತೇಳಿ ಅಲ್ಲಿ ಫ್ರೀ ಕೋಚಿಂಗ್ ನಂದು ಸೆಲೆಕ್ಷನ್ ಆಗಿತ್ತು. ಅಲ್ಲಿ ನಾನು ನನ್ನ ಸ್ಟಡೀಸನ್ನ ಕಂಟಿನ್ಯೂ ಮಾಡಿದೆ ಅಲ್ಲಿ 2 ವರ್ಷ. ಅದಾದಮೇಲೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ನ್ಯೂ ದೆಲ್ಲಿ ಅಲ್ಲಿ ನಾನು 2 ವರ್ಷ ನನ್ನ ಸ್ಟಡೀಸ್ ಮಾಡಿದೆ. ಅದಾದಮೇಲೆ 2019 ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದೆ. ಅದಾದಮೇಲೆ 2020 ನಾನು ಸೆಕೆಂಡ್ ಅಟೆಂಪ್ಟ್ ಕೊಟ್ಟೆ. ಅದರಲ್ಲಿ ಪ್ರಿಲಿಮ್ಸ್ ಪಾಸ್ ಆಯಿತು, ಅಲ್ಲಿ ಮೇನ್ಸ್ ಆಗಲಿಲ್ಲ. 2021 ನಾನು ಥರ್ಡ್ ಅಟೆಂಪ್ಟ್ ಕೊಟ್ಟೆ 2021. ಅವಾಗ ನಂದು ಫಿಲಿಮ್ಸ್ ಆಯಿತು, ಆದರೆ ಮೇನ್ಸ್ ಎಕ್ಸಾಮ್ ಡ್ಯೂರಿಂಗಲ್ಲಿ ನಮ್ಮ ಅಪ್ಪರದ್ದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಅದೇ ಸಮಯದಲ್ಲಿ ನಮ್ಮ ಅಪ್ಪರದ್ದು ಡೆತ್ ಆಯಿತು. ಆ ವಿಷಯವಾಗಿ ನಾನು ಸ್ವಲ್ಪ ನಾನು 1 ವರ್ಷ ಗ್ಯಾಪ್ ತೊಗೋಬೇಕಾಯಿತು ನಂದು. ಆಮೇಲೆ 2023 ನಾನು 4th attempt ಕೊಟ್ಟೆ. ಅವಾಗ ನಂದು ಫಿಲಿಮ್ಸ್ ಸ್ಟೇಜಲ್ಲೇ ನಂದು ಆಗಲಿಲ್ಲ. ಅದಾದಮೇಲೆ ನಾನು UPSC CAPF ಅಸಿಸ್ಟೆಂಟ್ ಕಮ್ಯಾಂಡೆಂಟ್ ಎಕ್ಸಾಮಿನೇಷನ್ ಕೊಟ್ಟು ಆ ಎಕ್ಸಾಮ್ನಲ್ಲಿ ಉತ್ತೀರ್ಣ ಆಗಿರ್ತೇನೆ. ಆಮೇಲೆ 2024 UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಕೊಟ್ಟಿದ್ದೇನೆ. ಅದರಲ್ಲಿ ಫಿಲಿಮ್ಸ್ ಎಕ್ಸಾಮ್ ಒಂದು ಪಾಸ್ ಆಗಿದೆ. ಬೋತ್ CSC ಮತ್ತು ಫಾರೆಸ್ಟ್ರಿ IFOS ಫಿಲಿಮ್ಸ್ ಕೂಡ ನಾನು ಪಾಸ್ ಮಾಡಿದ್ದೀನಿ. ಅದು ಈಗ ಪ್ರೆಸೆಂಟ್ಲಿ ನಾನು ಮೇನ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಶಿಕ್ಷಣದಲ್ಲಿ ನಂದು ಚೆನ್ನಾಗಿ ನಡೀತು ಶಿಕ್ಷಣ. ಏನು ನನಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ಶಿಕ್ಷಣದಲ್ಲಿ. ಎಲ್ಲೇ ಹೋದರೂ ಕೂಡ ನವೋದಯ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು, ಅಥವಾ ನನ್ನ ಹೈಯರ್ ಸ್ಟಡೀಸ್ ಆಗಿರ್ಬೋದು, ಎಲ್ಲ ಸ್ಮೂತಾಗಿ ಭಾಳ ಚೆನ್ನಾಗಿ ನಂದು ಎಜುಕೇಷನ್ ಸಿಸ್ಟಮ್ ನಡೀತು. ಬಡತನ ಪರಿಸ್ಥಿತಿ ಇದ್ದಿದ್ದರೂ ನನ್ನ ಮಕ್ಕಳಿಗೇನೋ ಕಡಿಮೆ ಮಾಡಿಲ್ಲ. ಆದರೆ ನನಗೇನು ಕಷ್ಟ ಅಂದರೆ ನಮ್ಮ ಯಜಮಾನರು ಇದೆಲ್ಲ ನೋಡಬೇಕಾಗಿತ್ತು, ಮಗಂದು ಪ್ರೀತಿ ಅವ್ರು ನೋಡಲಿಲ್ಲ, ಅದೆಲ್ಲ ನಾನು ಒಟ್ಟಿಗೆ ಬಿಟ್ಟೋಗಿದ್ದಾರೆ. ಅದೆಲ್ಲ ನಾನು ನೋಡ್ತಾ ಇದ್ದೀನಿ, ಅವರಿಬ್ರು ಅಣ್ಣರು ನೋಡ್ತಾ ಇದ್ದಾರೆ ಎಲ್ಲರೂ. ಆ ಪ್ರೀತಿನ ನಾ ಎಂದಿಗೆ ಈ ಪ್ರೀತಿ ಕಳ್ಕೊಳಂಗಿಲ್ಲ. ನನ್ನ ಮಗ ಇಷ್ಟೆಲ್ಲ 4 ಮಂದಿಯಲ್ಲಿ ಬಂದಾನಲ್ಲ, ನನಗೆ ಇದೇ ಸಾಕು, ಇದೇ ಸಂತೋಷ ನನಗೆ ಸಾಕು. ನಮ್ಮ ಬಡತನ ಪರಿಸ್ಥಿತಿಯಲ್ಲಿ ನಮ್ಮ ಇದು ನಮ್ಮ ಹಲವು ಫ್ಯಾಮಿಲಿಯಲ್ಲಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಮುಂದೆ ಅರ್ಧನ ನಮ್ಗೆ ಅದೇ ಒಂದೇ ಸಂತೋಷ. ನಮಗೆಲ್ಲ ಈ ಮನೆಯವರೆಲ್ಲರೂ ನಿಂತು ಎಲ್ಲರೂ ಅವರು ಅವನಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಖಬರೋಕೆ ಲೀ ದೇಖತೆ ರಹಿಯೇ ಬಿ ನ್ಯೂಸ್ ನೇಷನ್.